ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ, ಮತ್ತೊಮ್ಮೆ ಆದರದ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ವಿಶೇಷ ಏನಂತಂದರೆ, ಚಿರೋಟಿ ರವೆ ಇರುತ್ತಲ್ಲ, ಅದರಿಂದ ಒಂದು ಮಿಕ್ಸ್ಚರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ದೀಪಾವಳಿ ಪ್ರಯುಕ್ತ ಆರ್ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿ ಹೇಗೆ ಬೇಕಾದರೂ ಮಾಡ್ಬೋದು. ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದ್ದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮೊದಲಿಂದ ಕೊನೆ ತನಕ ನೋಡಿ. ಈಗ ಏನೇನು ಬೇಕಂತ ನೋಡೋಣ. ಚಿರೋಟಿ ರವೆ 1 ಕಪ್ಪು, ಅಕ್ಕಿ ಹಿಟ್ಟು ಫೈನಾಗಿರೋದು 1 ಕಪ್ಪು, ಹಾಗೆ ಅದಕ್ಕೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸು, ಹುರಿಗಡಲೆ 3 ಟೇಬಲ್ಸ್ಪೂನು, ಕಡಲೆಕಾಯಿ ಬೀಜ 3 ಟೇಬಲ್ಸ್ಪೂನು, ನೀವು ಜಾಸ್ತಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಹಾಗೆ ಗೋಡಂಬಿ ಅರ್ಧ ಮಾಡಿದ್ದೀನಿ, ಅದು 3 ಟೇಬಲ್ಸ್ಪೂನು. ಹಾಗೆ ಹಸಿಮೆಣಸಿನ್ಕಾಯಿ ಬೀಜ ಎಲ್ಲ ತೆಗೆದಿರೋದು 2 ರುಚಿಗೆ, ಮತ್ತು ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಕೆಲವು ಬ್ಯಾಡಗಿ. ಹಾಗೆ ಬಾದಾಮಿದು ಬಾದಾಮಿ ಸ್ಲೈಸಸ್ಸು 3 ಟೇಬಲ್ಸ್ಪೂನು, ಒಂದಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು 1 20-25, ಅರಿಶಿನ ಪುಡಿ 1/2 ಟೀಸ್ಪೂನು, ಸಕ್ಕರೆ ಪುಡಿ 1 ಟೀಸ್ಪೂನು, ಅಚ್ಚಖಾರದ ಪುಡಿ 1 ಟೀಸ್ಪೂನು, ಉಪ್ಪು 1 ಟೀಸ್ಪೂನು, ಸಕ್ಕರೆ ಇದು ಎಲ್ಲನೂ ನಿಮ್ಮ ರುಚಿಗನುಗುಣವಾಗಿ ಚೇಂಜ್ ಮಾಡ್ಕೋಬೋದು. ಈಗ ಒಂದು ದಪ್ಪ ತಳದ ಪ್ಯಾನ್ನ ಒಂದು ಇದು ಗ್ಯಾಸ್ ಮೇಲೆ ಇಟ್ಬಿಟ್ಟು 1 ಕಪ್ಪು ನೀರು ಹಾಕಿ 1 ಟೀಸ್ಪೂನು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. 1 ಟೀಸ್ಪೂನ್ ಕರೆಕ್ಟಾಗಿ ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ, ಮತ್ತು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ಕುದ್ದ ಮೇಲೆ ಒಂದು ಮಿಕ್ಸ್ ಕೊಡಿ. ಈಗ ಗ್ಯಾಸ್ ಫ್ಲೇಮ್ನ ಸಿಮ್ ಮಾಡಿಬಿಟ್ಟು ಅದರಲ್ಲಿ ಈ 1 ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು 1 ಕಪ್ಪು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಎಲ್ಲ ಸೇರಿ ಬರುತ್ತೆ. ಕೂಡಿ ಬಂದ ಮೇಲೆ ಎಲ್ಲ ನೀರು ಅಬ್ಸಾರ್ಬ್ ಆಯ್ತಲ್ಲ, ಒಂದು ಕಡೆ ಇಡಿ. 1-2 ಮಿನಿಟ್ಸ್ ಇಟ್ಟರೆ ಸಾಕು, ಕ್ಲೋಸ್ ಮಾಡಿಬಿಟ್ಲಿ ಇಡ್ನ. ಈಗ ಅದನ್ನು ಒಂದು ಬೇರೆ ಅಗಲವಾದ ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಚೆನ್ನಾಗಿ ಬಿಸಿ ಇರುತ್ತೆ, ಹುಷಾರಿ, ಕೈಯಿಂದ ಚೆನ್ನಾಗಿ ಉಜ್ಜಿ ಇದು ಮಾಡಿ. ಎಷ್ಟು ನೀವು ನೀಡ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಈಗ ಅದಕ್ಕೆ 1 ಕಪ್ಪು ಕರೆಕ್ಟಾಗಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 1 ಕಪ್ ರವೆ ಚಿರೋಟಿ ರವೆ, 1 ಕಪ್ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟು. ಈಗ ಅದೆರಡು ಒಟ್ಟಿಗೆ ಕೈಯಿಂದ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಮೆದುವಾಗಿರುವ ಹಿಟ್ಟನ್ನ ಕಲಸ್ಕೋಬೇಕು. ನೀವು ಎಷ್ಟು ನಾದ್ತಿರೋ ಹಿಟ್ಟನ್ನ ಅಷ್ಟು ಚೆನ್ನಾಗಿ ಶೇವು ಬರುತ್ತೆ. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ, ಅದರಲ್ಲಿ ನಾವು ತಗೊಂಡಿರೋವಂಥ 3 ಟೇಬಲ್ಸ್ಪೂನು ಕಡಲೆಕಾಯಿ ಬೀಜ ಇದೆಯಲ್ಲ, ಅದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳೋಣ. ಈಗ ಹುರಿದಾದ ತಕ್ಷಣ ಅದು ನೀರು ಎಣ್ಣೆ ಜಾಸ್ತಿ ಇರೋದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ಅಲ್ಲೇ ಇದು ಡ್ರೈನ್ ಮಾಡಿಕೊಂಡು ಇನ್ನೊಂದು ಅಗಲವಾದ ಜರಡಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಅಲ್ಲಿಂದ ಕೂಡ ಎಣ್ಣೆ ಇದ್ದರೆ ಹೋಗಲಿ ಅಂತ. ಈಗ 3 ಟೇಬಲ್ಸ್ಪೂನು ಗೋಡಂಬಿ, ಅದನ್ನೂ ಅದೇ ಎಣ್ಣೆಯಲ್ಲಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿದ್ರೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೆಗೆದುಬಿಡಿ, ಯಾಕಂದರೆ ಅಲ್ಲಿರೋ ಎಣ್ಣೆ ಬಿಸಿ ಇರುತ್ತಲ್ಲ ಅದಕ್ಕೆ ಅದು ಇನ್ನೂ ಹುರಿದು ಅಲ್ಲೇ ಇಟ್ಟಿದ್ದ ಕಡೆ ಹುರಿದು ಬರುತ್ತೆ. ಅದನ್ನು ಅದೇ ಜರಡಿಗೆ ಟ್ರಾನ್ಸ್ಫರ್ ಮಾಡಿ, ಎಕ್ಸ್ಟ್ರಾ ಎಣ್ಣೆ ಇಲ್ಲಿ ಇಳಿದು ಕೂಡ ಅಲ್ಲಿ ಕೆಳಗಡೆ ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ ಅದರಲ್ಲೆಲ್ಲ ಇಳಿದು ಹೋಗುತ್ತೆ. ಈಗ ಹುರುಗಡಲೆ ಹಾಕ್ಕೊಳ್ಳಿ, ಅದನ್ನು ಜಸ್ಟ್ ಒಂಚೂರು ಹುರಿದ್ರೆ ಅದೇನು ಹುರಿಬೇಕಂತಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು, ಜಸ್ಟ್ ಇದು ಮಾಡಿದ್ರೆ ಸಾಕು. ಅದನ್ನು ಅದೇ ಜರಡಿಗೆ ಟ್ರಾನ್ಸ್ಫರ್ ಮಾಡಿ, ಬೈ ಮಿಸ್ಟೇಕ್ ನೋಡಿ ಅದು ಇರೋದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಈಗ ಅದೇ ಎಣ್ಣೆಯಲ್ಲಿ ಬಾದಾಮಿ ಹಾಕ್ಕೊಳ್ಳಿ 3 ಟೇಬಲ್ಸ್ಪೂನು, ಸ್ಲೈಸಸ್ ಅದು ಹಾಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದನ್ನು. ಅದನ್ನು ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಅದೇ ಟ್ರಾನ್ಸ್ಫರ್ ಅದಕ್ಕೆ. ಈಗ ಬೀಜ ತೆಗೆದಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತುಂಬ ರುಚಿಯಾಗುತ್ತೆ, ಹಾಕಿದರೆ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು. ಅದು ಕಲರ್ ಚೇಂಜ್ ಆಗಿಬಿಡ್ತು ನೋಡಿ, ಇದೆಲ್ಲ ಬೀಜ ಇಲ್ಲದೆ ಇರೋದ್ರಿಂದ ಬೇಗ ಹುರಿದು ಬಂದುಬಿಡುತ್ತೆ. ಹಾಗೆ ಕೆಂಪು ಮೆಣಸಿನ್ಕಾಯಿ ತುಂಡುಗಳು, ಅದು ಜಸ್ಟ್ ಒಂದು ಮಿಕ್ಸ್ಚರ್ಗೆ ಹಾಕ್ತೀವಲ್ಲ ಪ್ರೋಟೋಕಾಲ್ ಅಂತ ಹಾಕಿದ್ದೀನಿ, ಅದರದ್ದು ಬೀಜ ಎಲ್ಲ ತೆಗೆದಿದ್ದೀನಿ. ಅದನ್ನು ಅದೇ ಇದಕ್ಕೆ ಜರಡಿಗೆ ಹಾಕ್ಕೊಳ್ಳಿ. ಈಗ ಕರ್ಬೇವಿನ ಸೊಪ್ಪು ಅಷ್ಟೆ, ಗರಿಗರಿ ಆಗೋ ತನಕ ಹುರ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಆಮೇಲಿಂದ ನಾವು ಮಿಕ್ಸ್ ಮಾಡಬೇಕಾದ್ರೆ ಪುಡಿ ಮಾಡಿಬಿಡ್ಬೋದು ಅದನ್ನು, ಅದೇ ಜರಡಿಗೆ ಹಾಕ್ಕೊಳ್ಳಿ. ಈಗ ಅದೆಲ್ಲ ಹುರಿದಿದ್ದಿದೆಯಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ದೊಡ್ಡ ಅಗಲವಾದ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆಲ್ಲ ಮಸಾಲೆ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳಿ 1 ಟೀಸ್ಪೂನು, ಇದು ನಾವು ಹಾಕೋ ಶೇವು ಕೂಡ ಸಾಕಾಗುತ್ತೆ, ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೋಬೋದು ನೀವು. ಹಾಗೆ ಅರಿಶಿನ ಪುಡಿ 1/2 ಟೀಸ್ಪೂನು, ಅಚ್ಚ ಖಾರದ ಪುಡಿ 1 ಟೀಸ್ಪೂನು, ಸಕ್ಕರೆ ಪುಡಿ 1 ಟೀಸ್ಪೂನು,
ಬಿಸಿ ಇದೆ ಅಲ್ವಾ, ಅದರಿಂದ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಅದರಲ್ಲೇ ಇದಾಗಿ ಬರುತ್ತೆ, ಹುರಿದು ಬರುತ್ತೆ. ಈಗ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ. ಈಗ ನಾವು ಶೇವ್ ಮಾಡ್ಕೊಳ್ಳೋಣ. ಹಿಟ್ಟಿಟ್ಟಿದ್ದೀವಲ್ಲ, ಒಂದು 5 ಮಿನಿಟ್ಸ್ ಇಟ್ಟಿದ್ವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಮೆದುವಾಗಿದೆ ಹಿಟ್ಟು. ನಮ್ಮದು ಮೌಲ್ಡ್ ಯಾವ ಶೇಪ್ ಇದೆಯೋ ಆ ಶೇಪಲ್ಲಿನ ಆ ಶೇಪಲ್ಲಿ ನಾವು ಉಳಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಈಗ ನಾದ್ಕೊಳ್ಳಿ ಚೆನ್ನಾಗಿ ಹಿಟ್ಟನ್ನ ಅದೇ ಪ್ಲೇಟಲ್ಲಿ. ಉಳಿದಿರೋದನ್ನು ಮುಚ್ಚಿಡಿ, ಇಲ್ಲದಿದ್ರೆ ಒಣಗಿ ಹೋಗ್ಬಿಡತ್ತೆ. ಈಗ ಆ ಮೌಲ್ಡಲ್ಲಿ ನೋಡಿ, ನಾನದು ಆ ಪ್ಲೇಟ್ನ ಯೂಸ್ ಮಾಡಿದ್ದೀನಿ. ಮೀಡಿಯಮ್ ಶೇವ್ ಬರುತ್ತಲ್ಲ ಅದು, ಸಣ್ಣಗಿರೋದ್ರಲ್ಲಿ ಮಾಡಿದ್ರೆ ಇದು ಇಳಿಯೋದಿಲ್ಲ. ಸೊ ಇದೇ ಇದಕ್ಕೆ ಒಳ್ಳೆಯದು. ಈಗ ಅದರದ್ದು ಅಲೈನ್ಮೆಂಟ್ನ ಫಿಕ್ಸ್ ಮಾಡಿ, ಅದಕ್ಕೆ ಆಲ್ರೆಡಿ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ನಾನು ಮುಂಚೆನೆ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವುದು ಯೂಸ್ ಮಾಡಿದ್ದೀನಿ ಅಂತ. ಈಗ ಎಣ್ಣೆ ಕಾದಿದೆ, ಎಣ್ಣೆಯಲ್ಲೇ ಬಿಡಿ. ಒಂದೇ ರೌಂಡ್ ಬಿಟ್ಟರೆ ಸಾಕು, ಜಾಸ್ತಿ ಬಿಟ್ಟರೆ ಓವರ್ಲ್ಯಾಪ್ ಆಗಿಬಿಟ್ಟದು ಬೆಂದು ಬರಲ್ಲ. ಸೊ ಅದಕ್ಕೆ ಒಂದೇ ರೌಂಡ್ ಮಾಡಿದ್ದೀನಿ ನಾನು. ಅದು ಫರ್ಮ್ ಆದಮೇಲೆ ಫ್ಲಿಪ್ ಮಾಡಿ ಹಾಕಿ. ಎಕ್ಸ್ಟ್ರಾ ಎಣ್ಣೆ ಇರೋದನ್ನು ಅದರಲ್ಲೇ ಡ್ರೈನ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ನೋಡಿದ್ರೆ ತಿನ್ನಬೇಕು ಅನ್ಸಲ್ವಾ ನೋಡಿ. ಇದು ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋದರೆ ಅದು ಕುಕ್ ಆಗಿ ಬರಲ್ಲ, ಅದರಿಂದ ನಾನು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಆ ಥರ ಮಾಡಿದ್ದೀನಿ. ಈಗ ಆಗಿದೆ ನೋಡಿ, ಅದನ್ನ ಚೆನ್ನಾಗಿ ಕೈಯಿಂದ ಎಷ್ಟು ಜಸ್ಟ್ ಒಂದು ಸ್ವಲ್ಪ ಪೌಡ್ರ್ ಪುಡಿ ಮಾಡಿದಾಗೆ ಮಾಡ್ಕೊಳ್ಳಿ. ಮತ್ತು ಇದು ಅದನ್ನು ಇದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಮಸಾಲೆ ಹಾಕಿದ್ದೀವಲ್ಲ, ಈಗ ಚೆನ್ನಾಗಿ ಸ್ಪೂನಿಂದ ಒಂದು ಮಿಕ್ಸ್ ಕೊಡಿ. ಒಂದು ತಿಂಗಳ ತನಕ ಅಲ್ಲ, 2 ತಿಂಗಳ ತನಕನೂ ಹಾಳಾಗೋದಿಲ್ಲ, ಬಟ್ ಉಳಿಯತ್ತ ಅಂತ ನೋಡಬೇಕಲ್ಲ ನಾವಲ್ವಾ. ಎಷ್ಟು ಚೆನ್ನಾಗಾಯ್ತು ನೋಡಿ, ಸೂಜಿ ಡ್ರೈ ಫ್ರೂಟ್ ಚೂಡ ಇದು. ಇದು ನಾನು ದೀಪಾವಳಿ ಪ್ರಯುಕ್ತ ಮಾಡಿದ್ದೀನಿ, ಬಟ್ ಯಾವಾಗ ಬೇಕಾದರೂ ಈವ್ನಿಂಗ್ ಸ್ನ್ಯಾಕಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ನಾನು ಕಂಟೈನರಲ್ಲಿ ಹಾಕಿಟ್ಟಿದ್ದೆ, ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗುತ್ತೆ. ನಮ್ಮ ಯೂಶುವಲ್ ಚೂಡ ಇರುತ್ತಲ್ಲ ಕಡಲೆ ಹಿಟ್ಟಿಂದ ಮಾಡಿದ್ರು, ಅದಕ್ಕಿಂತ ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನಂತೂ ಮರಿಲೇಬೇಡಿ. ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.